ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ 9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ ಆದರೆ ಭಯಪಡುವ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಎವಿಸ್ ಹಾಸ್ಪಿಟಲ್ನ ವೈದ್ಯರಾದ ಮಣಿಮಾರನ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ವೀಕ್ಷಕರೇ ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಡಾಕ್ಟರ್ ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ ಮೊದಲನೆಯದಾಗಿ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಜೊತೆಗೆ ಇದು ರಕ್ತನಾಳಗಳ ಸಮಸ್ಯೆನಾ ನರಗಳ ಸಮಸ್ಯೆನಾ ಸೋ ವೆರಿಕೋಸ್ ವೇನ್ಸ್ ಅಂದ್ರೆ ಉಬ್ಬಿರುವ ರಕ್ತನಾಳಗಳು ಇದು ಬಂದು ವಾಸ್ಕ್ಯುಲರ್ ಸಮಸ್ಯೆ ವಾಸ್ಕ್ಯುಲರ್ ಅಂದ್ರೆ ರಕ್ತನಾಳಗಳು ವೇನ್ಸ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಆ ವೇನ್ಸ್ ದ ಸಮಸ್ಯೆ ಸೋ ನಾರ್ಮಲ್ ಏನಾಗುತ್ತೆ ಇದರಲ್ಲಿ ಕವಾಟೆಗಳು ಇರುತ್ತೆ ನೋಡಿ ವೇನ್ಸಲ್ಲಿ ಕವಾಟೆಗಳು ಅದರಲ್ಲಿ ಏನೋ ಪ್ರಾಬ್ಲಮ್ ಆದರೆ ಈ ತರ ಸಮಸ್ಯೆ ಬರಬಹುದು ಅಥವಾ ಆ ರಕ್ತ ಗೋಡೆಗಳು ಇದೆ ನೋಡಿ ಅದರಲ್ಲಿ ಸಮಸ್ಯೆ ಆದರೆ ಈ ವ್ಯಾರಿಕೋಸ್ ವೇನ್ಸ್ ಬರಬಹುದು ಅಥವಾ ಈ ಕಾಫ್ ಮಸಲ್ಸ್ ಇದೆ ನೋಡಿ ಅದಕ್ಕೆ ಪಂಪ್ ಮಾಡೋದು ಪಾದಂದ ಕಾಲಂದ ಹಿಡಿದು ಮೇಲೆ ರಕ್ತನ ಮೇಲೆ ಪಂಪ್ ಮಾಡೋದು ಆ ಕಾಫ್ ಮಸಲ್ಸ್ ಸಮಸ್ಯೆ ಏನಾದಾದರೆ ಈ ತರ ವ್ಯಾರಿಕೋಸ್ ವೇನ್ಸ್ ಬರಕ್ಕೆ ಸಾಧ್ಯ ಇದೆ ಓಕೆ ಡಾಕ್ಟರ್ ಇದು ನರಗಳ ಸಮಸ್ಯೆಗಳ ರಕ್ತನಾಳಗಳ ಕನ್ಫ್ಯೂಷನ್ ಇದೆ ಕೆಲವರಿಗೆ ನರ ಮತ್ತೆ ರಕ್ತನಾಳ ಎರಡು ಒಂದೇ ಅಂತ ಅನ್ಕೊಂಡಿದ್ದಾರೆ ಇದು ನರ ಇಲ್ಲ ನರ ಅಂದ್ರೆ ನರ್ವ್ಸ್ ಹೇಳ್ತೀವಿ ನಾರ್ಮಲ್ ಆಗಿ ಇದು ಬಂದು ರಕ್ತ ನಾಳಗಳು ಇದೆ ನೋಡಿ ಅದು ಸಮಸ್ಯೆ ಓಕೆ ವೆರಿಕೋಸ್ ವೇನ್ಸ್ ನ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಏನೆಲ್ಲ ಇರುತ್ತೆ ಸೋ ಇದರಲ್ಲಿ ಫಸ್ಟ್ ಕಂಪ್ಲೇಂಟ್ಸ್ ನೈಟ್ ಕ್ರಾಂಪ್ಸ್ ಅಂತ ಬರುತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ಆಮೇಲೆ ರಕ್ತನಾಳಗಳು ಉಬ್ಬಿರೋ ರಕ್ತನಾಳಗಳು ಕೆಲವರಿಗೆ ಕಾಣುತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಆಮೇಲೆ ಕೆಲವರಿಗೆ ಕೆರೆತ ಆಗುತ್ತೆ ಆಮೇಲೆ ಸ್ಕಿನ್ ಚೇಂಜಸ್ ಆಗುತ್ತೆ ಕೆಲವರಿಗೆ ಪಾದ ಮೇಲೆ ಆ ಕಾಲ್ ಇದರಲ್ಲಿ ಕಪ್ಪು ಬಣ್ಣ ಆಗಬಹುದು ಆಮೇಲೆ ನವೆ ಆಗಬಹುದು ಆಮೇಲೆ ಹೋಗ್ತಾ ಹೋಗ್ತಾ ಅದರಲ್ಲಿ ಗಾಯನೂ ಆಗಬಹುದು ಇದು ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಓಕೆ ಡಾಕ್ಟರ್ ಇನ್ನು ವೆರಿಕೋಸ್ ವೇನ್ಸ್ ಇರುವಂತವರು ಆರಂಭಿಕ ಹಂತದಲ್ಲೇ ವೆರಿಕೋಸ್ ವೇನ್ಸ್ ಇದೆ ಅನ್ನೋದನ್ನ ಗುರುತಿಸೋದು ಹೇಗೆ ಅದೇ ಏನಾಗುತ್ತೆ ಅವರು ನಡೆದ್ರೆ ಏನು ಸಮಸ್ಯೆ ಇರಲ್ಲ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಅಥವಾ ನಿಂತ್ಕೊಂಡ್ರೆ ಇಲ್ಲ ಪ್ರಯಾಣ ಮಾಡಿದ್ರೆ ಆವಾಗ ಏನಾಗುತ್ತೆ ಕಾಲು ನೋವು ಜಾಸ್ತಿ ಆಗ್ಬೋದು ಅಥವಾ ಕಾಲು ಊದ್ಕೋಬೋದು ಆಮೇಲೆ ಸಣ್ಣ ಸಣ್ಣ ಸಿರೆಗಳು ಕಾಣ್ಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಆ ಉಬ್ಬಿರೋ ರಕ್ತನಾಳಗಳು ಕಾಣ್ಬೋದು ಆಮೇಲೆ ಕೆಲವು ಇದರಲ್ಲಿ ಕಾಲು ಊದ್ಕೊಳ್ಳುತ್ತೆ ಜಾಸ್ತಿ ಪ್ರಯಾಣ ಮಾಡಿದ್ರೆ ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಆವಾಗ ಕಾಲು ಊದ್ಕೊಳ್ಳೋಕೆ ಚಾನ್ಸ್ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಡ್ವಾನ್ಸ್ ಸ್ಟೇಜಲ್ಲಿ ಕಾಲು ಕಪ್ಪು ಬಣ್ಣ ಆಗುತ್ತೆ ಆ ಪಾದಂದ ಹಿಡಿದು ಮೇಲೆ ಸ್ವಲ್ಪ ಕಾಲು ಕಪ್ಪು ಬಣ್ಣ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಉಣ್ ಬರಕ್ಕೆ ಶುರು ಆಗುತ್ತೆ ಇದೇ ಲಕ್ಷಣಗಳು ಓಕೆ ಕೆಲವರು ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ನನಗೆ ಏನು ನೋವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಊದ್ಕೊಂಡಿರುತ್ತೆ ಓಕೆ ಬಟ್ ನನಗೆ ನೋವಿಲ್ಲ ಯಾಕೆ ಟ್ರೀಟ್ಮೆಂಟ್ ಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಇದು ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಸೊ ಅದೇ ಏನಾಗುತ್ತೆ ವ್ಯಾರಿಕೋಸ್ ವೇನ್ಸ್ ನನಗೆ ಬಿಟ್ಟರೆ ಸರ್ಟನ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಸ್ಟಾರ್ಟಿಂಗ್ ಫಸ್ಟ್ ಬಂದು ಬ್ಲಡ್ ಕ್ಲಾಟ್ ಆಗ್ಬೋದು ರಕ್ತ ಕಟ್ಕೋಬೋದು ಆ ರಕ್ತ ಕಟ್ಟಿರೋ ರಕ್ತ ಮೇಲೆ ಹಂಗೆ ಹೋಗ್ಬೋದು ಇದಕ್ಕೆ ಲಂಗ್ಸ್ಗೆ ಹೋಗ್ಬಿಟ್ಟು ಆ ಲಂಗ್ಸ್ನ ಬ್ಲಾಕ್ ಮಾಡ್ಬೋದು ಬ್ಲಡ್ ಲಂಗ್ಸ್ ಸರ್ಕ್ಯುಲೇಷನ್ನ ಆಮೇಲೆ ಅದಕ್ಕೆ ಪಲ್ಮನರಿ ಎಂಬುಲಿಸಮ್ ಅಂತ ಹೇಳ್ತೀವಿ ಸೊ ಅದು ಒಂಥರ ಮೆಡಿಕಲ್ ಎಮರ್ಜೆನ್ಸಿ ಆಗಿಬಿಡುತ್ತೆ ಆಮೇಲೆ ಹಂಗೆ ಬಿಟ್ಟರೆ ಆ ಬ್ಲೀಡಿಂಗ್ ಆಗ್ಬೋದು ಎಲ್ಲೋದು ಸಪೋಸ್ ಟ್ರಾವೆಲ್ ಮಾಡ್ತಾರೆ ಅಥವಾ ಎಲ್ಲೋದು ಒಂಟಿಗೆ ಇರ್ತಾರೆ ನೋಡಿ ಆವಾಗ ಏನಾದ್ರು ಬ್ಲೀಡಿಂಗ್ ಆದರೆ ಆವಾಗ ಸ್ವಲ್ಪ ಡೇಂಜರಸ್ ಪೊಸಿಷನ್ ಅದು ಆ ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ಅಕಸ್ಮಾತ್ ಏನಾದ್ರು ಬ್ಲೀಡಿಂಗ್ ಆದರೆ ಅವರು ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಸಪೋಸ್ ಹಾಸ್ಪಿಟಲ್ ಫೆಸಿಲಿಟಿ ಅಕ್ಕಪಕ್ಕದಲ್ಲಿ ಇಲ್ಲ ಅಂದರೆ ಸಮಸ್ಯೆ ಆಗ್ಬಿಡುತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ಆ ಕಾಲು ಹುಣ್ಣು ಸ್ಟೇಜು ಹುಣ್ಣಾಗ್ಬೋದು ಆಮೇಲೆ ಭಾರ ಜಾಸ್ತಿ ಆಮೇಲೆ ಸ್ಕಿನ್ ಫುಲ್ ಪೂರ್ತಿ ಹೋಗ್ಬೋದು
ಕಬ್ಬನ್ ಆಗಿಬಿಟ್ಟು ಪೂರ್ತಿ ಅದು ಫುಲ್ ಅಲ್ಸರೇಷನ್ ಸ್ಟೇಜ್ ನಲ್ಲಿರ್ತೀವಿ ಅದು ದೊಡ್ಡ ಅಲ್ಸರ್ ಫಾರ್ಮ್ ಆದ್ರೆ ಸ್ವಲ್ಪ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಓಕೆ ಡಾಕ್ಟರ್ ಇನ್ನು ರಕ್ತನಾಳಗಳು ಅಂದ್ರೆ ಏನೇ ಹೃದಯಕ್ಕೆ ನೇರವಾದ ಸಂಪರ್ಕವನ್ನ ಹೊಂದಿರುತ್ತೆ ಒಂದು ವೇಳೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಇದರಿಂದ ಏನಾದರೂ ದೊಡ್ಡ ಸಮಸ್ಯೆ ಕಾಣಿಸಿಕೊಂಡ್ರೆ ಹೃದಯಕ್ಕೆ ಯಾವ ರೀತಿಯಾದಂತ ಪರಿಣಾಮ ಬೀರಬಹುದು ಹೃದಯಕ್ಕೆ ಏನು ಬ್ಲಡ್ ಕ್ಲಾಟ್ ಹೋಗಿ ಸೆಟಲ್ ಆಗಬಹುದು ಹಾರ್ಟ್ ಅಲ್ಲಿ ಆವಾಗ ಪ್ರಾಬ್ಲಮ್ ಆಗುತ್ತೆ ಬಟ್ ಇದು ರಿಮೋಟ್ ಚಾನ್ಸಸ್ ನಾರ್ಮಲಿ ಫಸ್ಟ್ ಲಂಗ್ಸ್ ಅನ್ನು ಅಟ್ಯಾಕ್ ಮಾಡೋದು ಈ ವ್ಯಾರಿಕೋಸ್ ವೆನ್ಸ್ ಅಂತ ಕ್ಲಾಟ್ ಹೋಗೋದು ಫಸ್ಟ್ ಲಂಗ್ಸ್ ಅನ್ನು ಅಟ್ಯಾಕ್ ಮಾಡೋದು ಆಮೇಲೆ ಅದು ಅಲ್ಲಿಂದ ಹಾರ್ಟ್ ಗೆ ಹೋಗಬಹುದು ಬಟ್ ಹಾರ್ಟ್ ಕೊರೋನರಿ ವೆಸಲ್ಸ್ ಏನು ಅದರಲ್ಲಿ ಏನು ಸಮಸ್ಯೆ ಬರಲ್ಲ ಇದರಿಂದ ವ್ಯಾರಿಕೋಸ್ ಇಂದ ಓಕೆ ಇದು ಸ್ಟಾಕಿಂಗ್ಸ್ ಸಾಕಷ್ಟು ಜನ ಬಳಸ್ತಾರೆ ಸ್ಟಾಕಿಂಗ್ಸ್ ಬಳಸೋದು ಎಷ್ಟು ಸರಿ ಯಾರು ಬಳಸಬೇಕು ಸ್ಟಾರ್ಟಿಂಗ್ ಸ್ಟೇಜ್ ಇಂದನ ಹಾಕಬೇಕು ಅವರು ಒನ್ಸ್ ಕಂಡಿಡಿದ್ರೆ ಆ ವ್ಯಾರಿಕೋಸ್ ವೆನ್ಸ್ ಅಂತ ಡಯಾಗ್ನೋಸ್ ಮಾಡಿದ ತಕ್ಷಣ ಅವರು ಕಂಪಲ್ಸರಿ ಸ್ಟಾಕಿಂಗ್ಸ್ ಹಾಕಲೇಬೇಕು ಅವರು ಪೇಷಂಟ್ಸ್ ಆಲ್ ದ ಪೇಷಂಟ್ ಆಲ್ ಸ್ಟೇಜಸ್ಸು ಆ ಸಿಕ್ಸ್ ಸ್ಟೇಜಸ್ ಇದೆ ನೋಡಿ ಆಲ್ ಸ್ಟೇಜಸ್ ಪೇಷಂಟ್ಸು ಸ್ಟಾಕಿಂಗ್ಸ್ ಕಂಪಲ್ಸರಿಲಿ ಹಾಕಬೇಕು ಈವನ್ ಆಫ್ಟರ್ ಸರ್ಜರಿ ಆಪರೇಷನ್ ಆದಮೇಲೂ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಇಲ್ಲಾಂದ್ರೆ ತಿರ್ಗಾ ಬರೋಕ್ಕೆ ಚಾನ್ಸ್ ಇದೆ ಓಕೆ ಡಾಕ್ಟರ್ ಇನ್ನು ವೆರಿಕೋಸ್ ವೇನ್ಸ್ ಅಂದ್ರೇ ರಕ್ತ ಹೆಪ್ಪುಗಟ್ಟೋದು ಈ ಸ್ಟಾಕಿಂಗ್ಸ್ ಹಾಕಿದ ತಕ್ಷಣ ರಕ್ತ ಅಲ್ಲೇ ಕಂಪ್ರೆಸ್ ಆಗಲ್ವಾ ಇಲ್ಲ ಏನಾಗುತ್ತೆ ವೆರಿಕೋಸ್ ವೇನ್ಸ್ ಇದೆ ನೋಡಿ ಅದೇ ಒಂಥರ ಟ್ರಬಲ್ಡ್ ವೆಸಲ್ ಅಂತ ಹೇಳ್ತೀವಿ ಆ ರಕ್ತನಾಳವನ್ನು ಬ್ಲಾಕ್ ಮಾಡಿಬಿಡುತ್ತೆ ಆಮೇಲೆ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬೇರೆ ಆಲ್ಟರ್ನೇಟಿವ್ ವೇನ್ಸ್ ಇರುತ್ತೆ ಡೀಪ್ ವೇನ್ಸು ಅದ ಮೂಲಕ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೊ ಇದರಿಂದ ಏನು ಬ್ಲಾಕ್ ಬ್ಲಡ್ ಬ್ಲಾಕ್ ಏನಾಗಲ್ಲ ಸರ್ಕ್ಯುಲೇಷನ್ ಏನು ಬ್ಲಾಕ್ ಆಗಲ್ಲ ಓಕೆ ಮೊದಲೆಲ್ಲ ಒಂದು ಹಂತದ ವಯೋಮಾನದ ನಂತರದಲ್ಲಿ ಕಾಣಿಸಿಕೊಳ್ತಿತ್ತು ವಯಸ್ಸಾದವರಲ್ಲಿ ಕಾಣಿಸಿಕೊಳ್ತಿತ್ತು ಬಟ್ ಇವಾಗ ಯಂಗ್ ಜನರೇಷನ್ ಅಲ್ಲೇ ಕಾಣಿಸಿಕೊಳ್ತಿದೆ ಯಾಕಾಗಿ ಈಗ ಏನಾಗಿದೆ ಒಂಥರ ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ ಆಮೇಲೆ ಈ ಯಂಗ್ಸ್ಟರ್ಸಲ್ಲಿ ಏನು ಕಾರಣ ಅಂದರೆ ಮೋಸ್ಟ್ಲಿ ಕನ್ಜನೈಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಬರ್ತ್ ಡಿಫೆಕ್ಟ್ಸ್ ಬೈ ಬರ್ತ್ ಅವ್ರದ್ದು ವ್ಯಾಲ್ವ್ಸು ಆ ವೀನಸ್ ವ್ಯಾಲ್ವ್ಸ್ ಬರುತ್ತೆ ನೋಡಿ ಅದು ವೀಕ್ ಆಗಿರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗಲ್ಲ ನಾರ್ಮಲಿ ಬಿಲೋ 15 ಇಯರ್ಸು ಅವ್ರಿಗೇನು ಕಾಣಲ್ಲ ಅದೇನಾಗುತ್ತೆ ಅವ್ರದ್ದು ಓಡಾಟ ಜಾಸ್ತಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ ಯಾವಾಗ ಅವ್ರು ಹೈಸ್ಕೂಲ್ ಹೋಗ್ತಾರೆ ನೋಡಿ ಆವಾಗ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಆವಾಗ ಇದು ಜಾಸ್ತಿ ಕಾಣಕ್ಕೆ ಶುರುವಾಗುತ್ತೆ ಓಕೆ ಡಾಕ್ಟರ್ ಹೀಲ್ಸ್ ಕೂಡ ಹಾಕೋದು ವೆರಿಕೋಸ್ ವೇನ್ಸ್ ಕಾಣಿಸಿಕೊಳ್ಳೋದಕ್ಕೆ ಕೆಲವೊಂದ್ಸಲ ಕಾರಣ ಆಗಿಬಿಡುತ್ತೆ ಮಾಡೆಲ್ಸ್ ಎಲ್ಲ ಅವರಿಗೆ ಕೆಲವೊಂದ್ಸಲ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ತದನಂತರದಲ್ಲಿ ಅವರಿಗೆ ಕಲೆ ಏನಾದರೂ ಉಳ್ಕೊಂಡ್ಬಿಡುತ್ತಾ ಹೇಗೆ ಹೌದು ಏನಾಗುತ್ತೆ ಹೀಲ್ಸ್ ಹಾಕ್ಕೊಂಡ್ರೆ ಆ ಕಾಫ್ ಮಸಲ್ಸ್ ಪಂಪಿಂಗ್ ಪವರ್ ಅದು ಕಡಿಮೆ ಆಗಿಬಿಡುತ್ತೆ ಕಾಫ್ ಮಸಲ್ ಪಂಪಿಂಗ್ ಆ್ಯಕ್ಷನ್ ಇರಲ್ಲ ಅದಕ್ಕೆ ಸರ್ಕ್ಯುಲೇಷನ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಆ ಪಾದಾಂದ ಹಿಡಿದು ರಕ್ತ ಮೇಲೆ ಹೋಗಲ್ಲ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ನಿಂತ್ಕೊಂಡಾಗ ಆ ಬ್ಲಡ್ ಸ್ಟ್ಯಾಗ್ನೇಷನ್ ಆಗುತ್ತೆ ಯಾವಾಗ ನಡೀತೀವೋ ಆವಾಗ ಕಾಫ್ ಮಸಲ್ಸ್ ಆ್ಯಕ್ಷನ್ಲಿರುತ್ತೆ ಆವಾಗ ಪಂಪ್ ಆಗುತ್ತೆ ಆವಾಗ ರಕ್ತ ಮೇಲೆ ಹೋಗುತ್ತೆ ಸರ್ಕ್ಯುಲೇಷನ್ಗೆ ಯಾವಾಗ ಹೀಲ್ಸ್ ಆಗ್ತಾರೋ ಆ ಕಾಫ್ ಮಸಲ್ಸ್ದು ಆ್ಯಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ ಸೊ ಅದರಿಂದ ಈ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸಸ್ ಸ್ಟ್ಯಾಗ್ನೇಷನ್ ಜಾಸ್ತಿ ಆಗುತ್ತೆ ಆಮೇಲೆ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ ಹೀಲ್ಸ್ ಹಾಕೋದು ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಮೀನಾಕ್ಷಿ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮೀನಾಕ್ಷಿ ಅವರೇ ನಮಸ್ಕಾರ ಮೇಡಮ್ ಓಕೆ ಮೇಡಮ್ ಸರ್ ಈಗ ನನಗೆ ಸ್ವಲ್ಪ ವೆರಿಕೋಸ್ ವೆಯಿನ್ಸ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ ಓಕೆ ಅಂದ್ರೆ ಸ್ಟೆಪ್ ಹತ್ತಿದಾಗ ಕಾಲಿನಾಗ ದಪ್ಪ ಆಗೋದು ಪೇನ್ ಆಗೋದು ಕೈ ಕಷ್ಟಾಗೋದು ಓಕೆ ಇದು ಸ್ಟ್ಯಾಟಿಕ್ ಸ್ಟೇಜ್ ಅಲ್ಲ ಸರ್ ಏನ ಟ್ರೀಟ್ಮೆಂಟ್ ಇದೆ ಕಾಲ್ ಏನೋ ಊದ್ಕೊಳ್ಳುತ್ತಾ ಪಾದ ಮೇಲೆ ಕಾಲ್ ಏನೋ ಊದ್ಕೊಳ್ಳುತ್ತಾ ಅಂದ್ರೆ ಸರ್ ನನಗೆ ಒಬ್ಬಟ್ಟು ಫೀಲಿಂಗ್ ಆಗುತ್ತೆ ಓಕೆ ಕಾಲ್ ಏನ ಕಬ್ಬನ ಏನೋ ಆಗ್ತಾ ಇದೆಯಾ ಕಲರ್ ಚೇಂಜಸ್ ಏನೋ ಬರೀ ವೆಯಿನ್ಸ್ ಅಲ್ವಾ ಕಾಲ್ ಚರ್ಮ ಏನು ಕಪ್ಪಕ್ಕಾಗಿಲ್ಲ ಚರ್ಮ ಓಕೆ ಓಕೆ ಸೊ ಹಂಗಾದ್ರೆ ಇದು ಸೆಕೆಂಡ್ ಸ್ಟೇಜ್ ಓಕೆ 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 ಇದು ಬಂದು ಸೆಕೆಂಡ್ ಸ್ಟೇಜು ಇದು ಸೆಕೆಂಡ್ ಸ್ಟೇಜು ನೀವು ಸ್ಟಾಕಿಂಗ್ಸ್ ಹಾಕಕ್ಕೆ ಶುರು ಮಾಡಬೇಕು ಆ ಕಾಲ್ಗೆ ಸ್ಟಾಕಿಂಗ್ಸ್ ಹಾಕಕ್ಕೆ ಶುರು ಮಾಡಬೇಕು ಆಮೇಲೆ ನಮ್ಮ ವ್ಯಾಸ್ಕ್ಯುಲರ್ ಸೆಂಟರ್ ಬನ್ನಿ ನಮ್ಮನ್ನು ಭೇಟಿಯಾಗಿ ನಾವು ಫುಲ್ ಆ ಡಾಪ್ಲರ್ ಸ್ಕ್ಯಾನ್ ಮಾಡಿ ನೋಡ್ತೀವಿ ಚೆಕ್ ಮಾಡ್ತೀವಿ ಆ ಕ್ಲಿಯರಾಗಿ ಕಾಣುತ್ತೆ ಆ ಎಲ್ಲಿ ಡಿಫೆಕ್ಟ್ ಇದೆ ಅಂತ ಕಾಣುತ್ತೆ ಓಕೆ ಥ್ಯಾಂಕ್ ಯು ಮೀನಾಕ್ಷಿ ಅವರೇ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಏನು ವೆರಿಕೋಸ್ ವೇನ್ಸ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಸೊ ಇದರಲ್ಲಿ ಏನಾಗುತ್ತೆ ಫಸ್ಟು ಕ್ಲಿನಿಕಲ್ ಟೆಸ್ಟ್ ಅಂತ ಇರುತ್ತೆ ಅದು ಡಾಕ್ಟರ್ಸ್ ಎಕ್ಸಾಮ್ ಮಾಡ್ತಾರೆ ನಾವು ಎಕ್ಸಾಮ್ ಮಾಡ್ತೀವಿ ಕ್ಲಿನಿಕಲ್ ಟೆಸ್ಟ್ ಮಾಡ್ತೀವಿ 95% ಅದರಲ್ಲೇ ಡಯಾಗ್ನೋಸ್ ಮಾಡ್ತೀವಿ ಎಲ್ಲೆಲ್ಲಿ ಡಿಫೆಕ್ಟ್ ಇದೆ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಡಾಪ್ಲರ್ ಫ್ಲೋ ಸ್ಕ್ಯಾನ್ ಅಂತಂದರೆ ಕಲರ್ ಡಾಪ್ಲರ್ಸ್ ರೆಡಿ ಅದೊಂದು ಮಾಡ್ತೀವಿ ಅದರಲ್ಲಿ ಇಲ್ಲ ವ್ಯಾಲ್ವ್ಸ್ದು ಫ್ಲೋ ಆ ರಿಫ್ಲೆಕ್ಸ್ ಅಂತ ರಿಫ್ಲೆಕ್ಸ್ ಅಂದರೆ ಬ್ಯಾಕ್ ಫ್ಲೋ ಆಫ್ ಬ್ಲಡ್ಡು ಅದೆಲ್ಲ ಚೆಕ್ ಮಾಡ್ತೀವಿ ಇದರಲ್ಲಿ ಕಲರ್ ಡಾಪ್ಲರ್ ಸ್ಕ್ಯಾನಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಆಮೇಲೆ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಅಕಸ್ಮಾತ್ ಆ ಡೀಪ್ ವೇನ್ಸು ಅದರಲ್ಲೇನೋ ಸಮಸ್ಯೆ ಇದ್ದರೆ ಅದಕ್ಕೆ ಸಿ ಟಿ ವಿನೋಗ್ರಾಮ್ ಅಥವಾ ಎಮ್ ಆರ್ ವಿನೋಗ್ರಾಮ್ ಅಂತ ಒಂದು ಪಾಪ ಇದಿದೆ ಟೆಸ್ಟ್ ಇದೆ ಅದನ್ನು ಮಾಡ್ತೀವಿ
ಓಕೆ ಡಾಕ್ಟರ್ ಇನ್ನು ಮೊದಲೆಲ್ಲ ನರ ಕಟ್ ಮಾಡುವಂತ ಪದ್ಧತಿ ಇತ್ತು ಆಪರೇಷನ್ ಮಾಡುವಂತದ್ದು ಇವಾಗ ಹೇಗೆ ಸೋ ಇವಾಗ ಎಲ್ಲ ಹೊಸ ಟ್ರೀಟ್ಮೆಂಟ್ಸ್ ಬಂದಿದೆ ಎಲ್ಲ ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಸೋ ಸ್ಟೇಜ್ ವೈಸ್ ನಮಗೆ ಸ್ವಲ್ಪ ಟ್ರೀಟ್ಮೆಂಟ್ ವೇರಿ ಆಗುತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ಕ್ಲಾಕ್ಸ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ ಕ್ರಯೋ ಲೇಸರ್ ಮತ್ತೆ ಕ್ರಯೋ ಫೋಮ್ ಇದು ಸ್ಕ್ಲೆರೋಥೆರಪಿ ಅಂತ ಇದೆ ಅದು ಫಸ್ಟ್ ಸ್ಟೇಜ್ ಮಾಡ್ತೀವಿ ಆಮೇಲೆ ಸೆಕೆಂಡ್ ಸ್ಟೇಜ್ ಆನ್ವರ್ಡ್ಸ್ ಲೇಸರ್ ಥೆರಪಿ ಅಂತ ಇದೆ ಎಂಡೋವಿನಸ್ ಲೇಸರ್ ಅಬ್ಲೇಷನ್ ಥೆರಪಿ ಅಂತ ಇದೆ ಆರ್ ಎಂಡೋವಿನಸ್ ರೇಡಿಯೋ ಅಬ್ಲೇಷನ್ ಥೆರಪಿ ಅಂತ ಒಂದು ಎರಡು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ ಆಮೇಲೆ ಇನ್ನೊಂದು ಏನಂದರೆ ಲೇಟೆಸ್ಟು ಗ್ಲೂ ಥೆರಪಿ ಅಂತ ಇದೆ ಎಂಡೋವಿನಸ್ ಗ್ಲೂ ಥೆರಪಿ ಅಂತ ಸೊ ಈ ಥರ ಟ್ರೀಟ್ಮೆಂಟ್ಸ್ ಇದೆ ನಮ್ಮ ಇದರಲ್ಲಿ ಓಕೆ ಡಾಕ್ಟರ್ ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತಾ ಹೋಗ್ತೇನೆ ಜೈರಾಮ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಜೈರಾಮ್ ಅವರೇ ಡಾಕ್ಟರ್ ಇದ್ದಾರೆ ಮಾತನಾಡಿ ಹಾಂ ನಮಸ್ಕಾರ ಹೇಳಿ ಅವರು ಹೇಳಿ ಸರ್ ಹೇಳಿ ನಮಸ್ಕಾರ ನಮಗೆ ಕಾಲುಗಳು ನಡೆಯಕ್ಕಾಗತ್ತ ಕಪ್ಪಳ ತರ ಆಗ್ತದೆ ಬೆಳಗ್ಗೆ ಹೊತ್ತು ನರಗಳು ಓಕೆ ತುಂಬಾ ಪೇನ್ ಆಗುತ್ತೆ ಕಾಲೆತ್ತಿ ಮೇಲೆ ಕಾಕಕ್ಕಾಗಲ್ಲ ಹಾ ಹಾ ಒಂದೇ ಕಾಲ ಅಥವಾ ಎರಡು ಕಾಲಲ್ಲಿ ಇದೆಯಾ ಪ್ರಾಬ್ಲಮ್ ಎರಡು ಬಲ ಇಲ್ಲ ಒಂದೇ ಕೈ ಎರಡಗಾಲು ಜಾಸ್ತಿ ನನಗೆ ಓಕೆ ಆ ಉಬ್ಬಿರೋ ರಕ್ತನಾಳಗಳು ಏನಾದ್ರು ಕಾಣ್ತಾ ಇದೆಯಾ ಬರುತ್ತಾರ ಸರ್ ಹಾ ಹಾ ಉಬ್ಬಿರ ಬೆಂಡ್ ತರ ಹಾ 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 ಬಲಗಾಲು ಬೆಂಡ್ ತರ ಓಕೆ ನರಗಳು ಬ್ಯಾಡಿ ತುಂಬಾ ಹಿಂಸ ಕಂಬಿ ಸೇಮ್ ಕಂಬಿ ತರನೇ ಸರ್ ಗಟ್ಟಿ ಅಷ್ಟೊಂದು ಗಟ್ಟಿ ಆಗುತ್ತದ ನರ ಹಾ ಹಾ ಓಕೆ 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 ಸರಿ 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 ಎಲ್ಲಾದ್ರು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಚಿಕಿತ್ಸೆ ಏನೋ ತೊಗೊಂಡಿದ್ದೀರಾ ಎಲ್ಲ ಯಾರಾದ್ರು ಡಾಕ್ಟರ್ನ ಏನಾದರೂ ಕನ್ಸಲ್ಟ್ ಮಾಡಿದ್ದೀರಾ ಇಲ್ಲ ಸರ್ ಎಲ್ಲ ಸುಮಾರು ವಿಚಾರದೆಲ್ಲ ತೋರಿಸೋ ಮಾತ್ರೆ ಬರ್ಕೊಟ್ರೆ ಏನು ಪ್ರಯೋಜನ ಆಗಿಲ್ಲ ಓಕೆ ಸೊ ಒಂದು ಕೆಲಸ ಮಾಡಿ ನಮ್ಮ ವ್ಯಾಸ್ಕ್ಯುಲರ್ ಸೆಂಟರ್ ಬನ್ನಿ ನಾವು ಅದನ್ನು ಫುಲ್ ಚೆಕ್ ಮಾಡ್ತೀವಿ ಚೆಕ್ ಮಾಡಿಬಿಟ್ಟು ಹೇಳ್ತೀವಿ ಟ್ರೀಟ್ಮೆಂಟ್ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ನೋಡೋಣ ಸರಿನಾ ಬೇಗ ಬನ್ನಿ ಧನ್ಯವಾದ ಜೈರಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಡಿವಿಟಿ ಅಂದರೆ ಏನು ಡಿವಿಟಿ ಅಂದರೆ ಡೀಪ್ ವೇನಸ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ ಅದೇನಾಗುತ್ತೆ ಡೀಪ್ ವೇನ್ಸ್ ಬರುತ್ತೆ ನೋಡಿ ಅದೇ ಕೋರ್ ವೇನ್ಸು ಆ ಸೆಂಟ್ರಲ್ ಇರುತ್ತೆ ಕಾಲ್ಗೆ ಸೆಂಟ್ರಲ್ ಇರುತ್ತೆ ಮೇನ್ ವೇನ್ ಅದೇ ಸೊ ಅದರಲ್ಲಿ ಏನಾಗುತ್ತೆ ಅದರಲ್ಲಿ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ ಅದು ಬ್ಲಡ್ ಕ್ಲಾಟ್ ಯಾವಾಗ ಆಗುತ್ತೆ ಅಂದರೆ ಸಪೋಸ್ ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಇದೆ ನೋಡಿ ಅದು ತೊಗೊಂಡ್ರೆ ಕ್ಲಾಟಿಂಗ್ ಆಗ್ಬೋದು ಅಥವಾ ಆಕ್ಸಿಡೆಂಟ್ ಆದರೆ ಆವಾಗ ಫ್ರ್ಯಾಕ್ಚರ್ ಆಗುತ್ತೆ ನೋಡಿ ಫ್ರ್ಯಾಕ್ಚರ್ ಆದರೆ ಆವಾಗ ಡಿವಿಟಿ ಆಗ್ಬೋದು ಇಲ್ಲ ಇಮ್ಮೊಬೈಲ್ ಇರ್ತಾರೆ ನೋಡಿ ಪೇಷಂಟ್ಸು ಆ ಸ್ಟ್ರೋಕ್ ಪೇಷಂಟ್ಸ್ ಎಲ್ಲ ಬೆಡ್ಡಲ್ಲೇ ಇರ್ತಾರೆ ನೋಡಿ ಆ್ಯಕ್ಟಿವಿಟಿನೇ ಇರಲ್ಲ ಕಾಲ್ ಮೂಮೆಂಟ್ಸ್ ಇರಲ್ಲ ಸೊ ಅಂಥವ್ರಲ್ಲಿ ಡಿವಿಟಿ ಬರೋಕ್ಕೆ ಚಾನ್ಸ್ ಇದೆ ಸೊ ಡಿವಿಟಿ ಬಂದ ತಕ್ಷಣ ಏನಾಗುತ್ತೆ ಆಲ್ಟರ್ನೇಟಿವ್ ಸರ್ಕ್ಯುಲೇಷನ್ ಇರಲ್ಲ ಆವಾಗ ಏನಾಗುತ್ತೆ ಸರ್ಕ್ಯುಲೇಷನ್ಲ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಇದೆ ನೋಡಿ ಅದೇ ಹೊರಗಡೆ ಕಾಣ್ತಾ ಇದೆ ನೋಡಿ ವೇನ್ಸು ಅದರಲ್ಲಿ ರೀರೂಟ್ ಆಗಿಬಿಡುತ್ತೆ ಬ್ಲಡ್ ಸೊ ಆವಾಗ ವ್ಯಾರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸ್ ಇದೆ ಈ ವೇನ್ಸಲ್ಲಿ ಸೊ ಇದೇ ಡಿವಿಟಿ ಸಮಸ್ಯೆ ಓಕೆ ಡಾಕ್ಟರ್ ಡಿವಿಟಿಗೆ ಟ್ರೀಟ್ಮೆಂಟ್ ಹೇಗೆ ತಾವು ಅವಾಗ ಹೇಳ್ತಿದ್ರಿ ಲೇಸರ್ ಟ್ರೀಟ್ಮೆಂಟ್ ಮಾಡೋ ಹಾಗಿಲ್ಲ ಅಂತ ಕರೆಕ್ಟ್ ಸೊ ಡಿವಿಟಿ ಆದರೆ ಡಿವಿಟಿಯಿಂದ ವ್ಯಾರಿಕೋಸ್ ವೇನ್ಸ್ ಬಂದರೆ ಆವಾಗ ಆಲ್ಟರ್ನೇಟಿವ್ ಸರ್ಕ್ಯುಲೇಷನ್ ಥ್ರೂ ದ ವ್ಯಾರಿಕೋಸ್ ವೇನ್ಸ್ ಓನ್ಲಿ ವ್ಯಾರಿಕೋಸ್ ವೇನ್ಸೇ ಮೇನ್ ಚಾನಲ್ ಆವಾಗ ಸೊ ಏನಾಗುತ್ತೆ ಆವಾಗ ವ್ಯಾರಿಕೋಸ್ ವೇನ್ಸ್ ಆಪರೇಷನ್ ಮಾಡಿದ್ರೆ ಫುಲ್ ಸರ್ಕ್ಯುಲೇಷನ್ ಬ್ಲಾಕ್ ಆಗಿಬಿಡುತ್ತೆ ಅದಕ್ಕೆ ಡಿವಿಟಿ ಇರೋರಿಗೆ ವ್ಯಾರಿಕೋಸ್ ವೇನ್ಸ್ ಆಪರೇಷನ್ ಮಾಡಲ್ಲ ನಾವು ಯಾಕಂದರೆ ಚಾನಲ್ ಬ್ಲಾಕ್ ಆಗಿಬಿಡುತ್ತೆ ಆಮೇಲೆ ಬೇರೆ ಸಮಸ್ಯೆ ಬಂದುಬಿಡುತ್ತೆ ವೀನಸ್ ರಿಟರ್ನ್ ಇರಲ್ಲ ಆವಾಗ ವೀನಸ್ ಗ್ಯಾಂಗ್ರಿನ್ ಅಂತ ಒಂದು ಕಂಡೀಷನ್ ಇದೆ ಅದು ಬರ್ಬೋದು ಸೊ ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಮಾಡೋದು ನಾವು ವೆರಿಕೋಸ್ ವೇನ್ಸ್ ಇದ್ದವರಿಗೆ ಗ್ಯಾಂಗ್ರಿನ್ ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅದು ತುಂಬ ರಿಮೋಟ್ ಚಾನ್ಸಸ್ಸು ವೀನಸ್ ಗ್ಯಾಂಗ್ರಿನ್ ಅಂತ ಒಂದು ಸಮಸ್ಯೆ ಇದೆ ಅದು ತುಂಬ ರಿಮೋಟ್ ರೇರ್ ಓನ್ಲಿ ಆರ್ಟೀರಿಯಲ್ ಬ್ಲಾಕ್ ಇದ್ದರೆ ಆವಾಗ ಆ ಡಯಾಬಿಟಿಕ್ ಫುಡ್ಡು ಮತ್ತು ಸ್ಮೋಕಿಂಗ್ ಮಾಡ್ತಾರೆ ನೋಡಿ ಅದರಿಂದ ಒಂದು ಸಮಸ್ಯೆ ಬರುತ್ತೆ ಬರ್ಗರ್ಸ್ ಡಿಸೀಸ್ ಅಂತ ಆರ್ಟೀರಿಯಲ್ ಸಮಸ್ಯೆ ಆದರೆ ಆವಾಗ ಆ ಕಂಡೀಷನ್ಸಲ್ಲಿ ಗ್ಯಾಂಗ್ರಿನ್ ನೋಡ್ಬೋದು ನಾವು ಈ ವ್ಯಾರಿಕೋಸ್ ವೇನ್ಸಲ್ಲಿ ಓನ್ಲಿ ವ್ಯಾರಿಕೋಸ್ ಅಲ್ಸರ್ಸ್ ನೋಡ್ಬೋದು ಅಲ್ಸರ್ಸ್ ಅಂದರೆ ದೊಡ್ಡ ದೊಡ್ಡ ಹುಣ್ಣುಗಳು ಮತ್ತು ಆ ಸ್ಕಿನ್ ಸಮಸ್ಯೆ ಬರ್ಬೋದು ಬಟ್ ಗ್ಯಾಂಗ್ರಿನ್ ಸಮಸ್ಯೆ ಬರಲ್ಲ ತುಂಬ ರಿಮೋಟ್ ವೆರಿ ರೇರ್ ಓಕೆ ಇದು ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಯಾವೆಲ್ಲ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ ಪಾದದಲ್ಲಿ ಏನಾದರೂ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ ಕೆಲವರಿಗೆ ಪಾದದಲ್ಲೂ ಕೂಡ ನರ ಉಬ್ಬಿರೋ ಥರ ಕಾಣಿಸುತ್ತೆ ಅದು ಒಂದು ಇದು ವ್ಯಾರಿಕೋಸ್ ವೇನ್ಸ್ ಸಮಸ್ಯೆನೇ ಅದು ಪಾದಲ್ಲಿ ಫುಲ್ ಸುತ್ತಿ ಒಂಥರ ಲೀನಿಯರ್ ವೇನ್ಸ್ ಇರುತ್ತೆ ಅದನ್ನು ಕಾಣ್ಬೋದು ಆಮೇಲೆ ವ್ಯಾರಿಕೋಸ್ ವೇನ್ಸು ಸ್ಕ್ರೋಟಲ್ ರೀಜನ್ ಅಂತ ಇದೆ ನೋಡಿ ಅಲ್ಲೂ ವ್ಯಾರಿಕೋಸೀಲ್ ಅಂತ ಅದನ್ನು ಒಂಥರ ವ್ಯಾರಿಕೋಸ್ ವೇನ್ಸ್ನೇ ಆಮೇಲೆ ಪೈಲ್ಸ್ ಬರುತ್ತೆ ನೋಡಿ ಅದನ್ನು ಒಂಥರ ವ್ಯಾರಿಕೋಸ್ ವೇನ್ಸ್ ಸಮಸ್ಯೆನೇ ಆಮೇಲೆ ಇಸೋಫೇಜಲ್ ವ್ಯಾರಿಸಸ್ ಅಂತ ಸಿರೋಸಿಸ್ ಆಫ್ ಲಿವರ್ ಅಂತ ನೋಡಿ ಲಿವರ್ ಫೇಲಿಯರ್ ಆದರೆ ಅವ್ರಿಗೆ ಆ ಇಸೋಫೇಗಸ್ ಬರುತ್ತೆ ನೋಡಿ ಫುಡ್ ಪೈಪು ಅದರಲ್ಲಿ ಬ್ಲಡ್ ವೆಸಲ್ಸ್ ನೋಡಿ ವೇನ್ಸು ಅದು ಉಪ್ಕೊಳ್ಬೋದು ಉಪ್ಕೊಂಡು ಆ ಬ್ಲೀಡಿಂಗ್ ಆಗ್ಬೋದು ಸೊ ಅದಕ್ಕೆ ಇಸೋಫೇಜಲ್ ವ್ಯಾರಿಸಸ್ ಅಂತ ಹೇಳ್ತೀವಿ ಅದನ್ನು ಒಂಥರ ವ್ಯಾರಿಕೋಸ್ ವೇನ್ಸನ್ನೇ
ಓಕೆ ಸಾಕಷ್ಟು ಜನರಿಗೆ ಔಟರ್ ಬ್ಲೀಡಿಂಗ್ ಆಗುತ್ತೆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವರು ಇನ್ನೇನೋ ಹಚ್ಚಿಕೊಂಡು ಬಿಡ್ತಾರೆ ಅಂತವ್ರು ಏನು ಮಾಡಬೇಕು ತಕ್ಷಣ ಬ್ಲೀಡಿಂಗ್ ಆದ ತಕ್ಷಣ ಅವರು ಏನು ಮಾಡಬೇಕು ಬ್ಲೀಡಿಂಗ್ ಆದ ತಕ್ಷಣ ಏನು ಮಾಡಬೇಕು ಅವರು ಕರ್ಚಿಫು ಇಲ್ಲದೇನೋ ಬಟ್ಟೆ ಇದ್ದರೆ ಬಟ್ಟೆನೇ ಆ ಬ್ಲೀಡಿಂಗ್ ಸ್ಪಾಟಲ್ಲಿ ಹಾಕ್ಬಿಟ್ಟು ಕೈಯಲ್ಲಿ ಅಮುಕ್ಬೇಕು ಅಮುಕ್ಬಿಟ್ಟು ಒಂದು ಕಟ್ ಕಟ್ಬಿಡಬೇಕು ಏನಾದ್ರು ಸಿಕ್ಕಿದ್ರೆ ಏನಾದ್ರು ಬಟ್ಟೆ ಅಥವಾ ಬ್ಯಾಂಡೇಜ್ ಇದ್ದರೆ ಅದು ಫುಸ್ತಿ ಕಟ್ಬಿಟ್ಟು ಆಮೇಲೆ ಇಮಿಡಿಯೇಟ್ಲಿ ಅವರು ಪಕ್ಕದಲ್ಲಿರೋದು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಚಿಕಿತ್ಸೆ ತಗೋಬೇಕು ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಕಣ್ಣಣ್ಣ ಅಂತ ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಕಣ್ಣಣ್ಣ ಅವರೇ ನಮಸ್ಕಾರ ಸಮಸ್ಯೆ ಹೇಳ್ಕೊಳ್ಳಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಆ ನಮಸ್ಕಾರ ಹೇಳಿ ನಮಸ್ಕಾರ ನಮಸ್ಕಾರ ನಾನು 3 ವರ್ಷ ಆಯ್ತ್ರಿ ಹಾ ಹಾ ಕಾಲು ಜೂಮ್ ಬರ್ತಾರಿ ಕೈ ಎರಡು ಜೂಮ್ ಬರ್ತಾರಿ ಓಕೆ ನಡಲಕ ಬರಲ್ರಿ ನಿಂತಲಕ ಬರಲ್ರಿ ಹಾ 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 ಕಾಲು ಏನೋ ಊತ್ಕೊಂಡಿದ್ಯಾ शुगर प्रॉब्लम डायबिटीज प्रॉब्लम अपत्त मणिगळु अदर समस्या मोस्टली अपत्त मणिगळु आर्टीरियल एंड आर्टीरियल डिसीज अंत अपत्त मणिगळल्लि स्वल्प ब्लॉक आगिरुत्ते आ बेरल्ल स्वल्प इदाग्ता इदल्वा निमगे बेरल्लल्लि नो बर्ता इदेया काल बेरल्लल्लि जूम आगे ओके ओके सो इन बीडी सिगरेट बिटबिडो अभ्यास सरना अब कंटिन्यू मे निरल होते ओके वीक आगते बीडी सिगरेट बिटबिडी सेरोबिड़ी सरना धन्यवाद करे डॉक्टर इन ट्रीटमेंट प्रोसीजर लेजर हेगी ಅದು ಎಂಡೋವಾಸ್ಕ್ಯುಲರ್ ಎಂಡೋವೆನಸ್ ಲೇಸರ್ ಸರ್ಜರಿ ಅಂತ ಅದರಲ್ಲಿ ಏನಾಗುತ್ತೆ ನಿಮ್ಮ ಚೆಸ್ಟ್ ಒಂದು ನೀಡಲ್ ಮೂಲಕ ಆ ಲೇಸರ್ ವೈರ್ ನ ಪಾಸ್ ಮಾಡ್ತೀವಿ ಫುಲ್ ಎಂಟೈರ್ ವೆನ್ ಆ ಡಿಫೆಕ್ಟಿವ್ ವೆನ್ ಆ ಲೇಸರ್ ಮೂಲಕ ಆ ಡಿಫೆಕ್ಟ್ ಎಂಟೈರ್ ಡಿಫೆಕ್ಟಿವ್ ವೆನ್ ಹಂಗೆ ಸುಟ್ಟು ಹೋಗುತ್ತೆ ಹಂಗೆ ಲೇಸರ್ ಅಲ್ಲ ಲೇಸರ್ ಅಲ್ಲಿ ಏನಾಗುತ್ತೆ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಆ ಹೀಟ್ ಎನರ್ಜಿ ಅಲ್ಲಿ ಎಲ್ಲ ಸುಟ್ಟು ಹೋಗುತ್ತೆ ಆಮೇಲೆ ಒಂದು 3-4 ತಿಂಗಳಲ್ಲಿ ಎಲ್ಲ ಒಳಗಡೆ ಕರ್ದು ಹೋಗುತ್ತೆ ಆಟೋಮ್ಯಾಟಿಕ್ ಆಗಿ ಅದು ಇಸ್ ವೆರಿ ಸಿಂಪಲ್ ಪ್ರೊಸೀಜರ್ ಇದರಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ಏನಿಲ್ಲ ನಾರ್ಮಲಿ ಮಂಡಿ ಇದೆ ನೋಡಿ ಮಂಡಿ ಕೆಳಗಡೆಂದ ಅಪ್ರೋಚ್ ಮಾಡ್ತೀವಿ ಮಂಡಿ ಕೆಳಗಡೆಂದ ವೇನ್ ನ ಆಕ್ಸೆಸ್ ತೊಳ್ತೀವಿ ಆ ನೀಡಲ್ಲಿ ನೀಡಲ್ ಮೂಲಕ ಆ ಲೇಸರ್ ವೈರ್ ಆ ಇದು ತನಕ ಹಾಕ್ತೀವಿ ಆ ಮೇಲ್ ತೊಡೆ ತನಕ ಸೋ ಎಂಟೈರ್ ಲೆಂತ್ ನ ಫುಲ್ ಹಂಗೆ ಸುಟ್ ಹೋಗುತ್ತೆ ಲೇಸರ್ ಮೂಲಕ ಆಮೇಲೆ ಕೆಳಗಡೆ ಇರೋ ಪೋರ್ಷನ್ ಅಲ್ಲಿ ಸ್ಟ್ರೈಟ್ ವೇನ್ಸ್ ಇದ್ದರೆ ಅದನ್ನು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ ಸ್ವಲ್ಪ ಟರ್ನಿಂಗ್ಸ್ ಎಲ್ಲ ಇರುತ್ತೆ ನೋಡಿ ಅದಕ್ಕೆ ಸ್ಕ್ಲೆರೋಥೆರಪಿ ಅಂತ ಫೋಮ್ ಸ್ಕ್ಲೆರೋಥೆರಪಿ ಅಂತ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ ಒಂದು ಕೆಮಿಕಲ್ ಅದನ್ನು ಇಂಜೆಕ್ಟ್ ಮಾಡಿ ಅದ ಮೂಲಕ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ವೆಸಲ್ ಫುಲ್ ಒಳಗಡೆ ಫುಲ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಓಕೆ ಡಾಕ್ಟರ್ ಟ್ರೀಟ್ಮೆಂಟ್ ನಂತರದಲ್ಲಿ ಯಾವ ರೀತಿಯಾಗಿ ಟೇಕ್ ಕೇರ್ ತಗೋಬೇಕಾಗುತ್ತೆ ನಡೆಯಬಹುದಾ ಅಥವಾ ಎಷ್ಟು ದಿನದ ಟ್ರೀಟ್ಮೆಂಟ್ ಇದು ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಉಳ್ಕೋಬೇಕು ಸೋ ಇದು ಏನಂದ್ರೆ ಒಂದು ಕಾಲ್ಗೆ ಒಂದು 15 ಮಿನಿಟ್ಸ್ ಮ್ಯಾಕ್ಸಿಮಮ್ ತೌಳ ಟೈಮ್ ತೊಳುತ್ತೆ ಈ ಲೇಸರ್ ಪ್ರೊಸೀಜರ್ ಒಂದು ಕಾಲ್ಗೆ ಸೋ ಎರಡು ಕಾಲ್ಗೆ ಸೇರಿಸಿ ಒಂದು 30-40 ಮಿನಿಟ್ಸ್ ಅಷ್ಟೇ ಸೋ ಲೇಸರ್ ಪ್ರೊಸೀಜರ್ ಮತ್ತೆ ಫೋಮ್ ಸ್ಕ್ಲೆರೋಥೆರಪಿ ಆದ ತಕ್ಷಣ ನಾವು ಒಂದು ಕಂಪ್ರೆಸ್ಸು ಡ್ರೆಸ್ಸಿಂಗ್ ಹಾಕ್ತೀವಿ ಆ ಕಂಪ್ರೆಷನ್ ಡ್ರೆಸ್ಸಿಂಗ್ ಎರಡು ಕಾಲ್ಗೆ ಆ ಡ್ರೆಸ್ಸಿಂಗ್ ಒಂದು 1-10 ಡೇಸ್ ಇರುತ್ತೆ ಸೊ ಆ ಟೈಮಲ್ಲಿ ಅವ್ರು ನಡಿಬೋದು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಈ ಆಪರೇಷನ್ ಆದ ತಕ್ಷಣ ಅವ್ರು ನಡಿಬೋದು ಪೇಷಂಟ್ ಅದೇ ಒಂದು ಅಡ್ವಾಂಟೇಜ್ ವೇರಸ್ ಬೇರೆ ಪ್ರೊಸೀಜರ್ ಇತ್ತು ನೋಡಿ ಆ ಓಪನ್ ಆಪರೇಷನ್ ಅದರಲ್ಲಿ 3 ವೀಕ್ಸ್ ರೆಸ್ಟ್ ತೊಗೋಬೇಕಾಗುತ್ತೆ ಜಾಸ್ತಿ ನಡೆಯಂಗಿಲ್ಲ ಬಟ್ ಇದರಲ್ಲಿ ಅದೇ ಒಂದು ಅಡ್ವಾಂಟೇಜು ಇದರಲ್ಲಿ ಏನಂದರೆ ತಕ್ಷಣ ನಡಿಬೋದು ಒಂದು 10 ಡೇಸ್ಗೆ ಒಂದು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು ಆಮೇಲೆ ಬ್ಯಾಂಡೇಜ್ ತಕ್ಷಣ ಅವರು ಸ್ಟಾಕಿಂಗ್ಸ್ ಹಾಕ್ಕೋಬೇಕು ಎರಡು ಇದಕ್ಕೆ ಸ್ಟಾಕಿಂಗ್ಸ್ ಹಾಕ್ಕೊಂಡು ಆಮೇಲೆ ಮಾಮೂಲಿ ಆ್ಯಕ್ಟಿವಿಟಿ ಮಾಡ್ಬೋದು ನಾರ್ಮಲ್ ಓಕೆ ಡಾಕ್ಟರ್ ಇನ್ನು ಬಿ ಪಿ ಶುಗರ್ ಇರುವಂಥವರಿಗೆ ತುಂಬಾ ಟೇಕ್ ಕೇರ್ ಬೇಕಾಗುತ್ತೆ ಅವರಿಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಸೇಮ್ ಎಲ್ರಿಗೂ ಒಂದೇ ಪ್ರೊಸೀಜರ್ ಅಷ್ಟೇ ಅದರಲ್ಲಿ ಎಲ್ಲ ಕಂಟ್ರೋಲ್ ಇದ್ದರೆ ನಾವು ಇದು ಮಾಡ್ತೀವಿ ಅಕ್ಸೆಪ್ಟ್ ಮಾಡ್ತೀವಿ ಆಪರೇಷನ್ಗೆ ಬಿ ಪಿ ಶುಗರ್ ಒಳ್ಳೆ ಕಂಟ್ರೋಲ್ ಇದ್ದರೆ ಏನು ತೊಂದರೆ ಇಲ್ಲ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ರೈಟ್ ಥ್ಯಾಂಕ್ ಯು ಇನ್ನು ವೀಕ್ಷಕರೇ ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ
ಎವಿಎಸ್ ಹಾಸ್ಪಿಟಲ್ಸ್ ಬೆಂಗಳೂರು, ನಂಬರ್ 21, ಥರ್ಡ್ ಫ್ಲೋರ್, 8C ಮೇನ್ ರೋಡ್, ಫೋರ್ತ್ ಬ್ಲಾಕ್ ಜಯನಗರ ಬೆಂಗಳೂರು, 5600041 ದೂರವಾಣಿ ಸಂಖ್ಯೆ, 8088837000. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.